ದೇವ್ರೆ, ಯಾಕೆ ನನ್ನನ್ನು ಯಾವಾಗಲೂ ಈ ರೀತಿ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ತೀಯಾ? ಅಲ್ಲ, ನಾನು ಏನು ಆಟ ಕಲ್ತಿದ್ದೀನಿ ಅಂತ ಅವರೆದುರುಗಡೆ ನಿಂತ್ಕೊಂಡು ಪಂದ್ಯ ಆಡಬೇಕು? ಇಷ್ಟು ದಿನ ಪಂದ್ಯ ನೋಡಿದ್ದೀನಿ ಅಷ್ಟೇ, ಖುದ್ದಾಗಿ ನಿಂತ್ಕೊಂಡು ಒಂದು ಪಂದ್ಯನೂ ಆಡಿಲ್ಲ. ಅಂಥದ್ರಲ್ಲಿ ಆ ಚಾಂಪಿಯನ್ಗಳ ಜೊತೆ ನಾನು ಪಂದ್ಯ ಆಡಬೇಕಾ? ಇದೆಲ್ಲ ನಡೆಯುತ್ತಾ? ನೆನೆಸ್ಕೊಂಡ್ರೇ ಮೈಯೆಲ್ಲ ನಡುಗ್ತಿದೆ, ಎದೆ ಬಡ್ತಾ ಜಾಸ್ತಿ ಆಗ್ತಿದೆ. ಏನು ಮಾಡೋದು ಇವಾಗ? ದೇವ್ರೆ, ನೀನೇ ನನಗೆ ಸಹಾಯ ಮಾಡಬೇಕು. ನಾನು ಈ ಆಟದಲ್ಲಿ ಏನಾದರೂ ಸೋತ್ರೆ ನನ್ನ ಮರ್ಯಾದೆ ಜೊತೆಗೆ ಮಾವನ ಮರ್ಯಾದೆ, ನಮ್ಮ ಮನೆತನದ ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತೆ. ಹಂಗಾಗೋದು ಬೇಡ. ನಾನೇ ಮಾವನ ಹತ್ರ ಹೋಗ್ಬಿಟ್ಟು ಪಂದ್ಯ ಆಡೋದಿಲ್ಲ ಅಂತ ಹೇಳ್ಬಿಡ್ಲಾ? ಇಲ್ಲ ಇಲ್ಲ, ನನಗೆ ಮಾವನ ಎದುರುಗಡೆ ನಿಂತ್ಕೊಂಡು ಇದನ್ನೆಲ್ಲ ಹೇಳೋದಕ್ಕೆ ಧೈರ್ಯ ಇಲ್ಲ. ಒಂದು ವಾರ ಅಮ್ಮನ ಮನೆಗೆ ಹೊಟ್ಟೋಗ್ಲಾ? ಬೇಡ ಬೇಡ, ಜನ ಆಮೇಲೆ ಕಬಡ್ಡಿಗೆ ಎದುರುಕೊಂಡು ಓಡೋದ್ಲು ಅಂತ ಆಡ್ಕೋತಾರೆ. ಏನು ಮಾಡೋದಿವಾಗ? ವೆಂಕಟರಮಣ, ನೀನೇ ಏನಾದರೂ ಒಂದು ದಾರಿ ತೋರಿಸ್ಬೇಕು. ಇಷ್ಟು ದಿನ ಬರೀ ಓಡ್ಕೊಂಡು ಕಸರತ್ ಮಾಡ್ಕೊಂಡು ಇದ್ದೋಳು, ಒಂದೇ ಸಮನೆ ಪಂದ್ಯ ಆಡು ಅಂದರೆ ಹೇಗಾಡಲಿ? ನಾನು ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಪಂದ್ಯದಲ್ಲಿ ಸೋಲ್ದೆ ಇರೋ ಥರ ನೀನೇ ಆಶೀರ್ವಾದ ಮಾಡಬೇಕು. ಮಂಗ್ಲಾ, ಅವಸರದಲ್ಲಿ ಬಾವಿಲ್ ಬೀಳೋರ್ ತರ ಅತ್ತೆ ಅತ್ತೆ ಅಂತ ಗಾಬರಿಯಿಂದ ಓಡ್ ಬರ್ತಿದ್ಯಾ? ವಿಷಯ ಗೊತ್ತಿಲ್ವಾ ನಿಮ್ಗೆ? ಅಲ್ಲ ಕಣೆ, ಬೀದ್ ಬೀದಿ ಸುತ್ಕೊಂಡು ಓಡಾಡ್ತಿರೋಳು ನೀನು, ಹಗಲು ರಾತ್ರಿ ಮನೆ ಚಾಕರಿ ಮಾಡ್ಕೊಂಡು ಬಿದ್ದಿರೋಳು ನಾನು, ನನಗೆ ಹೆಂಗೆ ಗೊತ್ತಾಗ್ಬೇಕು ವಿಷಯ ಅದೇನು ಅಂತ ಹೇಳು. ಸರಿ ಬಿಡಿ ಅತ್ತೆ, ಚಾಕರಿ ಮಾಡೋರು ನೀವೇ, ನಾನು ಬೀದ್ ಬೀದಿ ಸುತ್ತೋಳು. ಮೊದಲು ನಾನು ಹೇಳೋ ವಿಷಯ ಏನು ಅಂತ ಕೇಳಿ, ಆಮೇಲೆ ಅಂದಾಡ್ಕೊಳ್ಳಿ. ಅಲ್ವೇ, ಅವ್ರೇ ಅವ್ರ ಮನೆ ಸುದ್ದಿ ತಾನೇ ತಂದಿರ್ತೀಯ ನೀನು, ಮೂರೊತ್ತು ನಿಂಗೆ ಅದೇ ತಾನೇ ಕೆಲಸ, ಅದೇನಂತ ಹೇಳೆ. ಅವ್ರವ್ರ ಮನೆ ಸುದ್ದಿ ಆಗಿದ್ದಿದ್ರೆ ಮನ್ಸಲ್ಲಿ ಮಂಡಿಗೆ ತಿಂತ ಇದ್ದೆ, ನಿಮ್ ತನಕ ಬರ್ತಿರ್ಲಿಲ್ಲ. ಇದು ನಮ್ ಗೀತನ್ ವಿಷಯ. ಗೀತನ್ ವಿಷಯನ? ಯಾಕೆ, ಏನಾಯ್ತು ಅವಳಿಗೆ? ಇಷ್ಟೊಂದೆಲ್ಲ ಗಾಬರಿ ಪಡಬೇಡಿ ಅತ್ತೆ, ಇದು ಒಳ್ಳೆ ಸುದ್ದಿ. ಒಳ್ಳೆ ಸುದ್ದಿನ? ಅಯ್ಯೋ, ನಮ್ ಗೀತ ಏನಾದ್ರೂ ತೊಟ್ಲು ಕಟ್ತಾ ಇದ್ದಾಳ? ನಿನ್ನ ನೀನ್ ಏನೇ ಅನ್ಕೊಂಡಿದ್ಯಾ? ನಿಂಗೇನ್ ಹೇಳೋರು ಕೇಳೋರು ಯಾರು ಇಲ್ವಾ? ಮನೆ ಕೆಲ್ಸ, ಕಬಡ್ಡಿ ಆಟ ಎಲ್ಲ ಒಂದ್ ಮಾಡ್ಕೊಂಡ್ಬಿಟ್ಟಿದ್ಯಾ?